ಗುಡ್ ಇಸ್ ದ ಎನಿಮಿ ಆಫ್ ಗ್ರೇಟ್. ಇದೇನಿದು ಗುಡ್ ಇಸ್ ದ ಎನಿಮಿ ಆಫ್ ಗ್ರೇಟ್ ಅಂತ ಹೇಳ್ತಿದ್ದೀನಿ ಅನ್ಕೋತೀರಾ? ನಾನು ಇವಾಗ ಸ್ಟೋರಿ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ ಏನು ಅಂಥೇಳಿ. ಒಂದು ಮಗು ಕ್ಯಾಮೆಲ್ ಮತ್ತು ಒಂದು ಅಮ್ಮ ಕ್ಯಾಮೆಲ್ ಇರ್ತಾರೆ, ಅದೆರಡು ಮಲ್ಕೊಂಡಿರ್ತಾರೆ. ಮಗು ಕ್ಯಾಮೆಲ್ ಕೇಳುತ್ತೆ, ಅಮ್ಮ ಈ ಥರ ದೇವರು ನಮಗೆ ಹಂಪ್ ಏನಕ್ಕೆ ಕೊಟ್ಟಿದ್ದಾನೆ ಅಂಥೇಳಿ. ಆಗ ತಾಯಿ ಹೇಳ್ತಾಳೆ, ಪುಟ ನಾವು ಡೆಸರ್ಟಲ್ಲಿರೋದು, ಡೆಸರ್ಟಲ್ಲಿ ನೀರು ಕಡಿಮೆ, ಈ ಹಂಪ್ ಇರೋದ್ರಿಂದ ನಾವು ನೀರನ್ನು ಸ್ಟೋರ್ ಮಾಡ್ಕೊಳ್ಬೋದು, ಅದಕ್ಕೆ ದೇವರು ನಮಗೆ ಈ ಹಂಪನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಓ, ಮಗುಗೆ ಖುಷಿಯಾಗುತ್ತೆ, ಮತ್ತೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಅಮ್ಮ ಹಾಗಿದ್ರೆ ನಮ್ಮ ಕಾಲು ಮತ್ತು ಈ ಪಾದ ಫೀಟ್ ಅಂತ ಏನು ಹೇಳ್ತೀವೋ ಇದು ರೌಂಡಕ್ಕೆ ಏನಕ್ಕಮ್ಮ ದೇವ್ರು ಕೊಟ್ಟಿದ್ದಾರೆ ಅಂತ ಕೇಳುತ್ತೆ. ಆಗ ತಾಯಿ ಹೇಳ್ತಾಳೆ, ಪುಟ ನಾವು ಡೆಸರ್ಟಲ್ಲಿರೋದು, ನಡಿಲಿಕ್ಕೆ ಸುಲಭವಾಗಲಿ ಅಂಥೇಳಿ ದೇವರು ನಮಗೆ ಕಾಲನ್ನ ರೌಂಡಕ್ಕೆ ಕೊಟ್ಟಿದ್ದಾರೆ, ಯೂನಿಕ್ ಲೆಗ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳುತ್ತೆ. ನೆಕ್ಸ್ಟ್ ಮಗುಗೆ ಇನ್ನೂ ಡೌಟ್ ಬರುತ್ತೆ. ನೆಕ್ಸ್ಟ್, ಅಮ್ಮ ನಮಗೆ ಇಷ್ಟು ದೊಡ್ಡ ದೊಡ್ಡ ಕಣ್ಣೇನಕ್ಕೆ ಕೊಟ್ಟಿದ್ದಾರೆ ಅಂತ ತಾಯಿ ಕೇಳುತ್ತೆ. ಆ ತಾಯಿ ಹೇಳ್ತಾಳೆ, ಪುಟ ನಾವು ಡೆಸರ್ಟಲ್ಲಿರೋದು, ಇಲ್ಲಿ ಧೂಳು ಜಾಸ್ತಿ ಬರೋದ್ರಿಂದ ಕಣ್ಣು ಮುಚ್ಚಿದ್ರೂ ಸಹ ಸ್ವಲ್ಪನಾದರೂ ದಾರಿ ಹಾಗೆ ಕಣ್ಣು ಬಿಟ್ಟು ಪೂರ್ತಿ ಮುಚ್ಚೋಕ್ಕಾಗ್ತದೆ, ಸ್ವಲ್ಪ ಬಿಟ್ಟು ನಾವು ಕಣ್ಣು ನೋಡಲಿ ಅಂಥೇಳಿ ದೇವರು ನಮಗೆ ದೊಡ್ಡ ದೊಡ್ಡ ಕಣ್ಣು ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ. ಈಗ ಮಗು ಕ್ಯಾಮಲ್ಗೆ ಏನು ಡೌಟು ಅಂದರೆ, ಇಷ್ಟೆಲ್ಲ ಇದ್ದರೂ ನಾವು ಯಾಕಮ್ಮ ಝೂವಲ್ಲಿದ್ದೀವಿ ಅಂತ ಕೇಳುತ್ತೆ. ಆಗ ತಾಯಿಗೆ ಆಶ್ಚರ್ಯ ಆಗುತ್ತೆ. ಹೌದು ಫ್ರೆಂಡ್ಸ್, ಇಲ್ಲಿ ಝೂ ಅಂದರೆ ನಮ್ಮ ಲಿಮಿಟೇಷನ್, ನಮ್ಮ ಲೈಫಿಗೆ ನಾವೇ ಹಾಕಿಕೊಂಡಿರುವಂಥ ಲಿಮಿಟೇಷನ್. ಯುವರ್ ಗುಡ್ ಲೈಫ್ ಈಸ್ ಸ್ಟಾಪಿಂಗ್ ಯು ಫ್ರಮ್ ಯುವರ್ ಗ್ರೇಟ್ ಲೈಫ್. ಅಂದರೆ ನಾವೊಂದು ಸಿಕ್ಕಿರೋದ್ರಲ್ಲೇ ಗುಡ್ ಲೈಫಲ್ಲಿ ನಾವು ಸಾಕಷ್ಟು ಖುಷಿಯಾಗಿದ್ಬಿಡ್ತೀವಿ. ನೆಕ್ಸ್ಟು ಏನಾರ ಒಂದು ಅಚೀವ್ ಮಾಡಲಿಕ್ಕೆ, ನೆಕ್ಸ್ಟ್ ಇನ್ನೊಂದು ಫರ್ದರ್ ಸ್ಟೆಪ್ ತೊಗೊಳ್ಳಿಕ್ಕೆ ಹೋಗೋದೇ ಇಲ್ಲ. ಲೀವ್ ಯುವರ್ ಲೈಫ್ ಅಪ್ ಟು ಯುವರ್ ಪೊಟೆನ್ಷಿಯಲ್ ಅಂತ ಹೇಳ್ತಾರೆ. ನಮಗೆ 84 ಲಕ್ಷ ಯೋನಿಗಳಲ್ಲಿ ಈ ಮನುಷ್ಯ ಜನ್ಮ ಕೊಟ್ಟಿದೆ. ಸೊ ನೀವು ಲಿಮಿಟೇಷನ್ ಹಾಕ್ಕೊಳ್ದಲೇ ಲೈಫ್ ಆಫ್ ಸಿಗ್ನಿಫಿಕೆನ್ಸ್ ಅಂದರೆ ಎಲ್ಲರಿಗೂ ಏನು ಕೊಡಬಹುದು ನಮ್ಮ ಜೀವನದಲ್ಲಿ, ನಾವು ಎಷ್ಟು ಜನಕ್ಕೆ ನಾವು ಏನು ಮಾಡಬಹುದು ಅಂತ ನೀವು ಯೋಚನೆ ಮಾಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಮೆಂಟರ್ ಈ ಸ್ಟೋರಿ ಹೇಳಿದ್ದು ಬ್ರಿಜೇಶ್ ಸರ್ ಅವ್ರಿಗೆ ಥ್ಯಾಂಕ್ ಯು.